ಅಧ್ಯಾಯ ಮೂವತ್ತು ಲಯನ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಪವಾಡದಿಂದ ಹಣ ಸಂಗ್ರಹ ಶಿವಮೊಗ್ಗದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಅವರಿಗೆ ಸ್ವಾಮೀಜಿ ಪ್ರಶ್ನೆಯೇ ಆಗಿದ್ದಾರೆ ಅವರ ಎಲ್ಲ ಸಂಶಯಗಳಿಗೆ ಸ್ವಾಮೀಜಿಯದು ನಗುವೇ ಉತ್ತರ ಎಂಬತ್ತರ ದಶಕದಲ್ಲಿ ಅರವಿಂದ್ ಮೋಟರ್ಸ್ನ ಎಂಪಿ ಶೆಟ್ಟಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಸಮಯ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯ ಐಎಂಎ ಹಾಲ್ನಲ್ಲಿ ಚೈಲ್ಡ್ ಕೇರ್ ಪ್ರೋಗ್ರಾಂಗಾಗಿ ನಿಧಿ ಸಂಗ್ರಹ ಕಾರ್ಯಕ್ರಮ ಏರ್ಪಾಡಾಗಿತ್ತು ಅಂದು ಲಯನ್ಸ್ ಕ್ಲಬ್ನ ಲಯನ್ ಗವರ್ನರ್ ಭೇಟಿ ಸಹ ಇದ್ದಿತು ಸುಮಾರು ನೂರೈವತ್ತು ಜನರಿದ್ದ ಸಭೆ ಅವರಲ್ಲಿ ಡಾಕ್ಟರ್ ಎಸ್ ಹೆಗಡೆ ಡಾಕ್ಟರ್ ಪಾಂಡು ಹೆಗಡೆ ಡಾಕ್ಟರ್ ಕಮಲಾಕರ್ ರೈ ಬಿ ಹೆಗಡೆ ಡಿವೈಎಸ್ಪಿ ಪೂಂಜಾ ಕಾಂಟ್ರಾಕ್ಟರ್ ಓಮನ್ ಬೇಬಿ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಆಳ್ವಾ ಮುಂತಾದವರಿದ್ದರು ಡಾಕ್ಟರ್ ಕಮಲಾಕರ್ರೈ ಅವರು ದಂತ ವೈದ್ಯರು ಸ್ವಾಮೀಜಿಯ ಬಗ್ಗೆ ಅವರಿಗೆ ತಿಳಿದಿತ್ತು ನಿಧಿ ಸಂಗ್ರಹ ಕಾರ್ಯಕ್ರಮವಲ್ಲವೇ ಡಾಕ್ಟರ್ ಕಮಲಾಕರ್ರೈ ನೇರವಾಗಿ ಸ್ವಾಮೀಜಿಯ ಬಳಿ ಬಂದು ಅವರನ್ನು ನೇರವಾಗಿ ವೇದಿಕೆಗೆ ಕರೆತಂದರು ಸಭೆಯನ್ನು ಉದ್ದೇಶಿಸಿ ಈಗ ಸ್ವಾಮೀಜಿ ಪವಾಡದಿಂದ ಚೈಲ್ಡ್ ಕೇರ್ ಪ್ರೋಗ್ರಾಂಗೆ ಹಣ ಕೊಡುತ್ತಾರೆ ಎಂದರು ಇಡೀ ಸಭೆ ಒಂದು ರೀತಿಯ ಗೊಂದಲದಲ್ಲಿ ಮುಳುಗಿತು ಪವಾಡ ಹಣ ಡಾಕ್ಟರ್ ಕಮಲಾಕರ್ ರೈ ತಮಾಷೆ ಮಾಡುತ್ತಿದ್ದಾರೆ ಎಂದು ಹಲವರು ತಮಾಷೆ ನೋಡಲು ಸಿದ್ಧರಾದರು ಕೆಲವರಿಗೆ ಕುತೂಹಲ ಇದ್ದದ್ದು ಸತ್ಯ ಸ್ವಾಮೀಜಿ ವೇದಿಕೆ ಏರಿ ಧ್ವನಿವರ್ಧಕದ ಮುಂದೆ ನಿಂತರು ಸ್ವಾಮೀಜಿ ಉತ್ತಮ ವಾಗ್ಮಿ ಆ ಮಾತಿನಲ್ಲಿ ಸಂಶಯವೇ ಇಲ್ಲ ಎಲ್ಲರನ್ನೂ ಮೋಡಿ ಮಾಡುವ ಧ್ವನಿ ಜೊತೆಗೆ ಅದು ಎಂತಹ ಸಭೆಯೇ ಇರಲಿ ಸ್ವಾಮೀಜಿ ಮಾತನಾಡತೊಡಗಿದರೆ ಸಭೆ ನಿಶಬ್ದವಾಗುತ್ತದೆ ಇಡೀ ಸಭೆ ಮೋಡಿಗೆ ಒಳಗಾದಂತೆ ಇವರ ಮಾತು ಆಲಿಸುತ್ತಿರುತ್ತದೆ ಮಧ್ಯೆ ಮಧ್ಯೆ ಚಪ್ಪಾಳೆಯ ಸುರಿಮಳೆಯೂ ಆಗುತ್ತಿರುತ್ತದೆ ಅವರ ಅಚ್ಚ ಕನ್ನಡದ ಮಾತಿನಲ್ಲಿ ತಮಿಳು ಭಾಷೆಯ ಛಾಪು ಇಣುಕುತ್ತಿರುತ್ತದೆ ಆದರೂ ಕನ್ನಡಾಂಬೆಯವರಿಗೆ ಒಲಿದಿದ್ದಾಳೆ ಎಂಬುದು ಹಲವರ ಈರ್ಷೆಗೂ ಕಾರಣವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ವೇದಿಕೆ ಏರಿ ಧ್ವನಿವರ್ಧಕದ ಎದುರು ನಿಂತು ಸ್ವಾಮೀಜಿ ಸುಮಾರು ನೂರೈವತ್ತು ಜನರು ಜನರಿಗೆ ತಮ್ಮ ಖಾಲಿ ಹಸ್ತಗಳನ್ನು ತೋರಿಸಿದರು ನಾನೀಗ ನಿಮಗೆ ಕೆಲವು ವಸ್ತುಗಳನ್ನು ಕೊಡುತ್ತೇನೆ ಕೈಯಲ್ಲಿ ಮುಚ್ಚಿಟ್ಟುಕೊಳ್ಳಿ ನಾನು ಹೇಳಿದ ನಂತರ ತೋರಿಸಿ ಎಂದು ತಮ್ಮ ಖಾಲಿ ಹಸ್ತದಿಂದ ಎಲ್ಲರ ಕೈಗಳಿಗೂ ಏನೇನೋ ಕೊಡುತ್ತಾ ಬಂದರು ವೇದಿಕೆಯಲ್ಲಿದ್ದ ಗಣ್ಯರಿಗೂ ಕೊಟ್ಟರು ಆ ನಂತರ ಧ್ವನಿವರ್ಧಕವನ್ನು ಎಲ್ಲರಿಗೂ ಕೊಟ್ಟು ಯಾರು ಯಾರಿಗೆ ಏನೇನೋ ದೊರಕಿದೆ ಎಂದು ಹೇಳಲು ತಿಳಿಸಿದರು ಅಲ್ಲಿ ನೆರೆದಿದ್ದ ಎಲ್ಲರೂ ತಮಗೆ ದೊರೆತ ವಸ್ತುಗಳನ್ನು ಹೇಳುತ್ತಾ ಬಂದರು ಅವುಗಳಲ್ಲಿ ಭಸ್ಮ ಕುಂಕುಮ ಗಂಧ ಕಲ್ಸಕ್ಕರೆ ಕರ್ಪೂರ ದೇವರ ವಿಗ್ರಹ ಮುಂತಾದವುಗಳು ಇದ್ದವು ಇದಾದ ನಂತರ ತಮ್ಮ ಖಾಲಿ ಹಸ್ತವನ್ನು ಗಾಳಿಯಲ್ಲಿ ಆಡಿಸಿ ಒಂದು ನವರತ್ನ ಮಾಲೆಯನ್ನು ಗಾಳಿಯಲ್ಲಿ ಹಿಡಿದರು ಸಭೆಗೆ ತೋರಿಸುತ್ತಾ ಇದು ಶಬರಿಮಲೆ ಅಯ್ಯಪ್ಪನ ಮಾಲೆ ಎಂದರು ಸಭೆಯಲ್ಲಿ ನಿಶ್ಶಬ್ದ ಸ್ವಾಮೀಜಿ ನಗುತ್ತಲೇ ಹೇಳಿದರು ಈ ಶಬರಿಮಲೆ ಹಾರ ಯಾರಾದರೂ ಖರೀದಿಸಿ ಹಣ ಲಯನ್ ಸಂಸ್ಥೆಗೆ ನಿಧಿಯಾಗಿ ಕೊಡಲಾಗುತ್ತದೆ ಎಂದರು ಗಣ್ಯರ ತೀರ್ಮಾನದಂತೆ ಆ ನವರತ್ನಮಾಲೆಯನ್ನು ಅಮೆರಿಕನ್ ಆಕ್ಷನ್ ಮಾದರಿ ಹರಾಜಿಗೆ ಇಡಲಾಯಿತು ಇದರಲ್ಲಿ ಒಂದು ನಿಗದಿತ ವೇಳೆ ಗೊತ್ತುಪಡಿಸಿ ಹರಾಜು ಕರೆಯಲಾಗುತ್ತದೆ ಆ ಸಮಯ ಮುಗಿಯುತ್ತಿದ್ದಂತೆ ಅದು ಯಾರ ಹೆಸರಿಗೆ ಬರುತ್ತದೋ ಅದು ಅವರ ಪಾಲು ಹರಾಜಿನಲ್ಲಿ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆಳ್ವಾ ಅವರಿಗೂ ಕಾಂಟ್ರಾಕ್ಟರ್ ಓಮನ್ ಬೇಬಿ ಅವರಿಗೂ ಹಣಾಹಣಿ ಏರ್ಪಟ್ಟಿತ್ತು ಕಡೆಗೆ ಆ ನವರತ್ನಮಾಲೆ ಆಳ್ವಾರ ಪಾಲಾಯಿತು ಆ ಹಣವನ್ನು ಸ್ವಾಮೀಜಿ ಲಯನ್ ಸಂಸ್ಥೆಗೆ ನಿಧಿಯಾಗಿ ನೀಡಿದರು ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಅವರಿಗೆ ಆ ನವರತ್ನ ಮಾಲೆ ಅಷ್ಟೊಂದು ವಸ್ತುಗಳು ಹೇಗೆ ಬಂದವು ಎಂಬುದು ಯಕ್ಷಪ್ರಶ್ನೆಯೇ ಆಗಿದೆ ಈಗಲೂ ಸ್ವಾಮೀಜಿಯವರನ್ನು ಕಂಡರೆ ಹಾರ ಹೇಗೆ ಬಂದಿತು ಎಂದು ಪ್ರಶ್ನಿಸುತ್ತಾರೆ